नमस्कार ಸ್ನೇಹಿತರೆ ಸಕ್ಕತ್ ಬೆಂಗಳೂರು ವ್ಲಾಗ್ಸ್ ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಂದು ಶಾಕ್ ಅಲ್ಲಿ ಇದೀನಿ ಮಾತೆ ಬರ್ತಾ ಇಲ್ಲ ಅಪ್ಪ ಮುಗಿಸಿ ಕಾಂತಾರ ಫಿಲ್ಮ್ ನೋಡ್ಕೊಂಡು ಬಂದ್ವಿ ನಾನು ಸಿದ್ದು ಕಾಂತಾರ ಫಿಲ್ಮ್ ನೋಡಿದ್ವಿ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಸೋ ಈ ಕಾಂತಾರ ಸಿನಿಮಾ ಬಂದು ಗಾಯತ್ರಿ ನೀ ನೋಡಿದಂಗೆ ನಿರ್ದೇಶನ ಕತೆ ಹಾಗೂ ಆಕ್ಟರ್ ಕೂಡ ರಿಷಭ್ ಶೆಟ್ಟಿ ಆಮೇಲೆ ಪ್ರೊಡಕ್ಷನ್ ಬಂದು ಹೊಂಬಾಳೆ ಫಿಲ್ಮ್ಸ್ ದ ಪ್ರೊಡಕ್ಷನ್ ಯಾವಾಗ ಹೊಂಬಾಳೆ ಫಿಲ್ಮ್ಸ್ ಅಂತ ಕೇಳ್ತೀವಿ ಆ ಮೂವಿ ನೋಡಲೇಬೇಕು ಅಂತ ಟೆಂಪ್ಟ್ ಆಗ್ತಿರುತ್ತೆ ಅದರಲ್ಲಿ ಕಾಂತಾರ ಫಿಲ್ಮ್ ತುಂಬಾನೇ ಸ್ಪೆಷಲ್ ಅಂತ ಹೇಳಬಹುದು ಕ್ಯಾಸ್ಟ್ ಯಾರ್ಯಾರಲ್ಲ ಇದ್ದಾರೆ ಅದರಿಂದ ಎಷ್ಟು ಕ್ಯಾಶುವಲ್ ಆಗಿ ಒಂದು ಮಂಗಳೂರು ಹಳ್ಳಿಲಿ ಅಂದ್ರೆ ತುಳುನಾಡ ಕಲ್ಚರ್ ಬಗ್ಗೆ ತೋರಿಸಿದ್ದಾರೆ ಮಂಗಳೂರಲ್ಲಿ ಭೂತಾರಾಧನೆ ಆಗಿರಬಹುದು ಭೂತಕೋಲ ಆಗಿರಬಹುದು ಹಾಗೆ ಕಂಬಳ ಇದರ ಬಗ್ಗೆ ಅಂತೂ ಎಲ್ಲಾ ಜನಕ್ಕೂ ಎಂಟೈರ್ ವರ್ಲ್ಡ್ ಅಲ್ಲಿ ಮಂಗಳೂರಿನ ಕಲ್ಚರ್ ಏನು ತುಳುನಾಡಿನ ಕಲ್ಚರ್ ಏನು ದಕ್ಷಿಣ ಕನ್ನಡದ್ದು ಅಂತ ಗೊತ್ತಾಗುತ್ತೆ ಅವರಿಗೆ ಫಿಲ್ಮ್ ಬ್ಯಾಕ್ ಡ್ರಾಪ್ ಒಂದು ಹಳ್ಳಿಲಿ ನಡೆಯುತ್ತೆ ಈ ಸ್ಟೋರಿ ಎಷ್ಟು ಕ್ಯಾಶುವಲ್ ಆಗಿ ನಡೆಯುತ್ತೆ ಅಂದ್ರೆ ಯಾವುದೇ ಎಕ್ಸ್ಟ್ರಾ ಎಫೆಕ್ಟ್ಸ್ ಇಲ್ಲ ಓಕೆ ಹೀರೋ ಇಂಟ್ರೊಡಕ್ಷನ್ ಬಂತು ಒಂದು ಎಕ್ಸ್ಟ್ರಾ ಸಾಂಗ್ ಬೇಕು ಅಂತ ಆಗಿರಬಹುದು ಅನ್ನೆಸೆಸರಿ ಡೈಲಾಗ್ಸ್ ಇರಬಹುದು ಸುಮ್ ಸುಮ್ನೆ ಯಾರನೋ ಕಾಮಿಡಿಯನ್ ಆಗಿ ಕ್ಯಾರೆಕ್ಟರ್ ಇಟ್ಟು ಕಾಮಿಡಿ ಮಾಡೋದಾಗಿರಬಹುದು ಯಾವುದು ಇಲ್ಲ ಒಂದು ಫ್ರೆಂಡ್ಸ್ ಗ್ರೂಪ್ ಅದರಲ್ಲೇ ಆ ಡೈಲಾಗ್ಸ್ ಅಲ್ಲೇ ನೀನು ಕಾಮಿಡಿ ನೋಡ್ತಾ ಇರ್ತೀಯ ಎಂತ ಮರಯ ಅಂತ ಬ್ಯಾವರ್ಸಿ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ಈ ಫಿಲ್ಮ್ ನಾವೇನ್ ಹೇಳ್ಬೋದು ಅಂದ್ರೆ ಒಂದು ಪ್ರಕೃತಿಗೆ ಮತ್ತೆ ಮನುಷ್ಯನಿಗೆ ಯಾವ ರೀತಿ ಸಂಬಂಧ ಇದೆ ಸೋ ನಾವು ಭೂತಾರಾಧನೆ ಬಗ್ಗೆ ಕೇಳಿದೀವಿ ಮತ್ತೆ ಕಂಬಳದ ಬಗ್ಗೆ ಕೇಳಿದೀವಿ ಭೂತದ ಕೋಲ ಅಂತ ಕೇಳಿದೀವಿ ದಕ್ಷಿಣ ಕನ್ನಡದಲ್ಲಿ ಏನೇನೆಲ್ಲ ಅವರ ಸಂಸ್ಕೃತಿ ಇದೆ ಅದನ್ನ ಎತ್ತಿ ಹಿಡಿದಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲೂ ವೃಷಭ್ ಶೆಟ್ಟಿ ಆಕ್ಟಿಂಗ್ ಸೋ ಅವರಲ್ಲಿ ಏನೋ ಒಂದು ದೇವ್ರ ಶಕ್ತಿ ಇದಾನ ಅಂತ ಅನ್ಸ್ಬಿಡುತ್ತೆ ಫಿಲ್ಮ್ ಮುಗಿಯೋದ್ರಲ್ಲಿ ಅದಕ್ಕೆ ಮುಂಚೆ ನಾವು ಮ್ಯೂಸಿಕ್ ಬಗ್ಗೆ ಖಂಡಿತ ಮಾತಾಡಲೇಬೇಕು ಅಜನೀಶ್ ಬಿ ಲೋಕನಾಥ್ ಹ್ಯಾಟ್ಸ್ ಆಫ್ ಟು ಯು ಸರ್ ಹ್ಯಾಟ್ಸ್ ಆಫ್ ಟು ಯು ಯಾವುದೇ ಮ್ಯೂಸಿಕ್ ನೀವು ಕೊಟ್ಟಿದ್ದೀರಾ ಒಂದು ಮೂರ್ ಹಾಡಿದೆ ಆ ಹಾಡುಗಳಂತೂ ಎಕ್ಸ್ಟ್ರಾಡಿನರಿ ಆಗಿದೆ ಶೃಂಗಾರ ಸಿರಿಯೆ ಅಂತೂ ಸೂಪರ್ ಹಿಟ್ ಹಾಡು ಸೊ ಲವ್ ನಂಬರ್ಸ್ ಅಥವಾ ರೊಮ್ಯಾಂಟಿಕ್ ನಂಬರ್ಸ್ ಅಲ್ಲಿ ಟಾಪ್ ಒನ್ ಟ್ರೆಂಡಿಂಗ್ ಅಲ್ಲಿ ಇದೆ ಅದು ಅದ್ರ ಪಿಕ್ಚರೈಸೇಷನ್ ನೋಡಿರ್ಬೋದು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದ್ರೆ ಆ ಹುಡುಗ ಹುಡುಗಿ ಪ್ರೀತಿ ಹೇಗೆ ಮೂಡಿ ಬರುತ್ತೆ ಅನ್ನೋದು ಅದ್ರಲ್ಲಿ ತೋರಿಸಿದ್ದಾರೆ ಸಪ್ತಮಿ ಗೌಡ ಅವರ ಆಕ್ಟಿಂಗ್ ಆಕ್ಟಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಅದರಲ್ಲಿ ಸೋ ಅವರಿಬ್ಬರ ಒಂದು ಕಾನ್ವರ್ಸೇಷನ್ ಇರ್ಬೋದು ಒನ್ ಲೈನ್ ಡೈಲಾಗ್ ಪಂಚ್ ಡೈಲಾಗ್ಸ್ ಇರ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ಅಲ್ವಾ ಆಮೇಲೆ ಇದು ಕೊನೆ ಹಾಡು ವರಾಹ ರೂಪಂ ಅದು ಮಾತ್ರ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಆ ಹಾಡು ಮ್ಯೂಸಿಕ್ ಆ ಬ್ಯಾಕ್ ಗ್ರೌಂಡ್ ಬಿಜಿಎಂ ಅಂತೂ ಹ್ಯಾಟ್ಸ್ ಆಫ್ ಅಜನೀಶ್ ಥಿಯೇಟರ್ ಇಂದ ಹೊರಗೆ ಬಂದ್ರು ಕೂಡ ಅದೇ ಗುಂಕಲ್ಲಿ ಆ ರೀತಿ ಇದೆ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿದೆ ಹಾಗೆ ಇನ್ನೊಂದು ಮಾತಾಡಬೇಕು ಅಂದ್ರೆ ಇದರಲ್ಲಿ ಕೊರಿಯೋಗ್ರಫಿ ಬಗ್ಗೆ ಮಾತಾಡಬೇಕು ಆ ಕೊನೆ ಹಾಡ್ ಏನಿದೆ ಅದ ಎಂಟೈರ್ ಸೀಕ್ವೆನ್ಸ್ ಕೊರಿಯೋಗ್ರಾಫ್ ಮಾಡಿರೋದು ರಾಜ್ ಬಿ ಶೆಟ್ಟಿ ಅವರು ಸೊ ಎಕ್ಸ್ಟ್ರಾಡಿನರಿ ಕೊರಿಯೋಗ್ರಫಿ ಅಂತಾನೆ ಹೇಳ್ಬೋದು ರಾಜ್ ಬಿ ಶೆಟ್ಟರೆ ನೀವು ಹಾಗೂ ರಿಷಭ್ ಶೆಟ್ಟಿ ಯು ಹ್ಯಾವ್ ಕಿಲ್ಡ್ ಇಟ್ ಒಳ್ಳೆ ಕಾಂಬಿನೇಷನ್ ಇದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಮೂವಿನ ಹಾಗೆ ರಿಷಭ್ ಶೆಟ್ಟಿ ಮೂವೀಸ್ ಅಲ್ಲಿ ಎಲ್ಲರೂ ಒಂದು ಅವ್ರದೇ ಆದ ಒಂದು ಗುಂಪು ಇರುತ್ತೆ ಅಭಿಷೇಕ್ ಶೆಟ್ಟಿ ಅಚ್ಯುತ್ ಸರ್ ಇರ್ಬೋದು ಕಿಶೋರ್ ಅವರು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿದ್ದಾರೆ ಫಾರೆಸ್ಟ್ ಆಫೀಸರ್ ಪಾತ್ರದಲ್ಲಿದ್ದಾರೆ ಅವ್ರದ್ದು ಕೂಡ ಆಕ್ಟಿಂಗ್ ಕೇಳಲೇಬೇಕಾಗಿಲ್ಲ ವೆರಿ ನ್ಯಾಚುರಲ್ ಆಕ್ಟರ್ ಅವರು ಅವ್ರಿಗೆ ಏನ್ ಪಾತ್ರ ಕೊಟ್ಟಿದ್ದಾರೋ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು ಅಚ್ಯುತ್ ಸರ್ ಈ ಫಿಲಂ ನೋಡಿದ್ಮೇಲೆ ಎಲ್ಲರೂ ನಿಮ್ಮನ್ನ ಏನು ಹೇಟ್ ಮಾಡಕ್ ಶುರು ಮಾಡ್ತಾರೆ ಬಿಕಾಸ್ ವಿ ಲವ್ ಯು ಆಕ್ಟಿಂಗ್ ಸೊ ಅದಕ್ಕೆ ಎಲ್ಲರೂ ಹೇಟ್ ಮಾಡಕ್ ಶುರು ಮಾಡ್ತಾರೆ ಯಾವ ರೀತಿ ಚಿಂದಿ ಪರ್ಫಾರ್ಮೆನ್ಸ್ ಮಾಡಿದೀರಾ ಸರ್ ನೀವು ಹೇಳಕ್ ಆಗೋದೇ ಇಲ್ಲ ದಿಸ್ ಇಸ್ ಒನ್ ಆಫ್ ಯುವರ್ ಬೆಸ್ಟ್ ಪರ್ಫಾರ್ಮೆನ್ಸಸ್ ಅಂತ ಹೇಳ್ಬೋದು ಪ್ರತಿ ಸರಿ ನೀವು ರಿಷಭ್ ಶೆಟ್ಟಿ ಟೀಮ್ ಅಲ್ಲಿ ಇದ್ದೀರಾ KGF ಅಲ್ಲಿ ಇದ್ದೀರಾ ಹಾಗೆ ಕಾಂತಾರ ಅಲ್ಲಿ ಪ್ರೊಡಕ್ಷನ್ ಹೌಸ್ ಅಲ್ಲಿ ಎಲ್ಲಾ ಫಿಲ್ಮ್ಸ್ ಅಲ್ಲಿ ಇರ್ತೀರಾ ಅಂತಾನೆ ಹೇಳ್ಬೋದು ನಿಮ್ಮ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸರ್ ಬಟ್ ಲಾಸ್ಟ್ ಗೆ ಏನ್ ಹೇಳ್ಬೇಕು ಅಂದ್ರೆ ದ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್
20 ಮಿನಿಟ್ಸ್ ಯಾವ ಸೀನ್ ಇದೆ ಆ ಸೀನ್ ಮಾತ್ರ ಆಸ್ಕರ್ ಲೆವೆಲ್ ಪರ್ಫಾರ್ಮೆನ್ಸ್ ಆಸ್ಕರ್ ಲೆವೆಲ್ ಪರ್ಫಾರ್ಮೆನ್ಸ್ ರಿಷಬ್ ಶೆಟ್ಟಿ ಅವರದು ನ್ಯಾಷನಲ್ ಅವಾರ್ಡ್ ಅಂತ 100% ಬಟ್ ಇಲ್ಲಿ ಗೋ ಟು ದ ಆಸ್ಕರ್ ಅವಾರ್ಡ್ಸ್ ಅಂತಾನೂ ನಾವು ಹೇಳ್ಕೊಬಹುದು ಇಲ್ಲಿ ಹೆಂಗೆ ಅವರು ರಿಷಬ್ ಶೆಟ್ಟಿ ಅವರು ಪರಕಾಯ ಪ್ರವೇಶ ಮಾಡಿದ್ದಾರೆ ಆ ರೋಲ್ ಅಲ್ಲಿ ಅಂದ್ರೆ you can feel that sense after that movie also in movie mugid melunu our character enide ad haunting agirutte amela starting ad en barutte ad kaantara anta screen mele kaantara anta hege barutte aa sequence kuda onthara thrilling element ide aa scene kuda tumbane chenagide ಮತ್ತೆ ಕಂಬಳದಲ್ಲಿ ಕೋಣ ಓಡಿಸೋದು ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಆಕ್ಚುಲಿ ಅದು ಕೂಡ ರಿಷಬ್ ಶೆಟ್ಟಿ ಅವರು ಕೆಲವೇ ಪ್ರಯತ್ನದಲ್ಲಿ ಹಿ ಹಸ್ ಡನ್ ಇಟ್ ಹಿ ಹಸ್ ಕ್ರ್ಯಾಕ್ಡ್ ಇಟ್ ಅಂತಾನೆ ಹೇಳಬಹುದು ಅದರ ಬಗ್ಗೆ ಕೂಡ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಹಾಗೆ ಈ ಭೂತ ಆರಾಧನೆ ಬಗ್ಗೆ ಕೆಲವರಿಗೆಲ್ಲ ಏನಿದೆ ಅದು ನಂಬಿಕೆ ಇಲ್ಲ ಕೇಳಿಸಿಕೊಂಡಿದ್ವಿ ಅಷ್ಟೇ ಅದರ ಬಗ್ಗೆ ಆದ್ರೆ ನಂಬಿಕೆ ಖಂಡಿತ ಇರಲಿಲ್ಲ ಯಾರಿಗೂ ಬಟ್ ಈ ಫಿಲಂ ನೋಡಿದ ಮೇಲಂತೂ ಖಂಡಿತ ನಾವು ಮಂಗಳೂರಿಗೆ ಹೋದಾಗ ಎಲ್ಲಾದರೂ ಭೂತಕೋಲ ನೋಡಬೇಕು ಅದಕ್ಕೆ ನಾವು ಕೂಡ ಕೈ ಮುಗಿಬೇಕು ಖಂಡಿತ ಆ ಭಕ್ತಿ ನಿಮ್ಮಲ್ಲೇ ಬಂದ್ಬಿಡುತ್ತೆ ಅಂತಾನೆ ಹೇಳ್ಬೋದು ಆ ರೀತಿ ಅವರು ಈ ಭೂತಕೋಲನ್ನ ತೋರಿಸಿದ್ದಾರೆ ಕೊನೆ ಪರ್ಫಾರ್ಮೆನ್ಸ್ ಏನಿದೆ ಅದ ಏನ್ ಅವ್ರು ಹೇಳಬೇಕು ಅಂತ ಹೊರಟಿದ್ದಾರೆ ಅಂದ್ರೆ ಮನುಷ್ಯ ಹಾಗೂ ಪ್ರಕೃತಿಯ ನಡುವೆ ಏನಿದೆ ಪ್ರಕೃತಿ ಯಾವಾಗ್ಲೂ ಗೆದ್ದೆ ಗೆಲ್ಲುತ್ತೆ ಮನುಷ್ಯನಿಗಿನ್ನ ಹೆಚ್ಚಾಗಿ ಹಾಗೆ ದೇವರ ನಂಬಿಕೆ ಏನು ನಾವು ನಡೆಸ್ಕೊಂಡು ಬಂದಿರ್ತೀವಿ ಪುರಾತನ ಕಾಲದಿಂದ ಏನೇನು ನಂಬಿಕೆಗಳಿದೆ ಅಥವಾ ವಾಡಿಕೆಗಳಿದೆ ಅದು ಭೂತಕೋಲ ಆಗಿರ್ಬೋದು ಅದು ನಡೆದೆ ನಡೆಯುತ್ತೆ ಅದೊಂದು ನಂಬಿಕೆ ಅಂತಲ್ಲ ಸಿಂಪಲ್ ಆಗಿ ಖಂಡಿತ ನಡೆಯೋದೇ ಎಲ್ಲರೂ ನಂಬಲೇಬೇಕು ಖಂಡಿತ ನಂಬಿಕೆ ನಮಗೂ ಕೂಡ ಬಂದಿದೆ ನಾವು ಅಲ್ಲಿ ಹೋಗಿ ನೋಡ್ಬೇಕು ಅಂತ ಇದೀವಿ ಅಂತಾನೆ ಹೇಳ್ಬೋದು ಹಾಗೆ ನೀವು ಕೂಡ ಎಲ್ಲರೂ ಹೋಗಿ ಮೂವಿ ನೋಡಿ ಅದು ಥಿಯೇಟರ್ ಅಲ್ಲೇ ಮೂವಿ ನೋಡ್ಬೇಕಿದು ಹೌಸ್ ಫುಲ್ ಶೋಸ್ ನಡೀತಾ ಇದೆ ವೀಕ್ ಡೇ ಅಲ್ಲೂ ಕೂಡ ಎಲ್ಲಾ ಸಿನಿಮಾ ಮಂದಿರಗಳು ಭರ್ತಿ ಆಗಿದೆ ಟಿಕೆಟ್ಸ್ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಕನ್ನಡ ಫಿಲಂ ಇಂಡಸ್ಟ್ರಿ ಇನ್ನೊಂದು ಲೆವೆಲ್ ಗೆ ಹೋಗ್ತಾ ಇದೆ ಅನ್ನೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಒಂದಾದ್ಮೇಲೊಂದು ಈ ತರ ಹಿಟ್ ಸಿನಿಮಾಗಳು ಬರ್ತಾನೆ ಇರ್ಲಿ ಕನ್ನಡ ಫಿಲಂ ಇಂಡಸ್ಟ್ರಿಗೆ ನಾವು ಕೂಡ ಖಂಡಿತ ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡೋಣ ಎಲ್ಲರೂ ಚಿತ್ರಮಂದಿರಗಳಲ್ಲೇ ಹೋಗಿ ಫಿಲಂ ನೋಡಿ ಸ್ಟಾಪ್ ಪೈರಸಿ ಮಾಡಬೇಡಿ ಒಂದು ಒಳ್ಳೆ ಚಿತ್ರ ಇದೆ ಅಂದ್ರೆ ಕನ್ನಡದವ್ರು ಮಾತ್ರ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಇದೀವಿ ನಾನು ಗಾಯತ್ರಿ ಅದಲ್ದೇನೆ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಇದು ಬೇರೆ ಭಾಷೆಗಳಿಗೆ ಕೂಡ ಡಬ್ ಆಗ್ತಾ ಇದೆ ಹಿಂದಿ ತಮಿಳ್ ತೆಲುಗು ಹಾಗೂ ಮಲಯಾಳಂ ಅಲ್ಲಿ ಕೂಡ ಇದು ಡಬ್ ಆಗಿ ಕೆಲವೇ ದಿನದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿ ಬರುತ್ತೆ ಸೊ ಅವಾಗ ಕೂಡ ಬೇರೆ ಸ್ಟೇಟ್ ಅವರು ಬರ್ತೇನೆ ಆಗ್ಲೇ ಇಂಟರ್ನ್ಯಾಷನಲ್ ಲೆವೆಲ್ ಪಾಪ್ಯುಲಾರಿಟಿ ತಗೊಂಡ್ಬಿಟ್ಟಿದೆ ಮೂವಿ ಸೊ ಅದೊಂದು ಒಂಥರ ನಮ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ತರ ಹೋಗಿದೆ ಅಲ್ಲ ಅನ್ನೋದೊಂದು ಖುಷಿ ಇದೆ ಸೊ ಸ್ನೇಹಿತರೆ ನೀವು ಕೂಡ ಹೋಗಿ ಕಾಂತಾರನ ನೋಡಿ ಅಂತ ಹೇಳ್ತಾ ಇದ್ದೀವಿ ಒಂದು ಒಳ್ಳೆ ಸಿನಿಮಾ ಖಂಡಿತ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹಾಗೂ ಒಳ್ಳೆ ಸಿನಿಮಾಗೆ ಕನ್ನಡಿಗರು ಯಾವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತೀವಿ ಸೊ ಇಂದಿನ ಸಂಚಿಕೆ ತಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀವಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಒತ್ತಿ ನಮ್ಮ ಲೇಟೆಸ್ಟ್ ನೋಟಿಫಿಕೇಶನ್ಸ್ ತಮ್ಮವರೆಗೂ ಖಂಡಿತ ತಲುಪತ್ತೆ ಧನ್ಯವಾದಗಳು ಧನ್ಯವಾದ